ನಾನು ಕಂಟಿನ್ಯೂಸ್ ಆಗಿ ಪುರಸಭಾ ಸದಸ್ಯನ ಪುರಸಭಾ ಸದಸ್ಯನಾಗಿ ನಗರಸಭಾ ಸದಸ್ಯನಾಗಿ ಈ ವಾರ್ಡ್ ಅಲ್ಲಿ ನನ್ನನ್ನು ಜನ ಆಯ್ಕೆ ಮಾಡಿದ್ದಾರೆ ಅಲ್ಲಿ ಕಾಮನ್ ವೋಟರ್ಸ್ ಏನು ಕಾಮನ್ ವೋಟರ್ಸ್ ಇಎಂ ಇದೆ ಇಎಂ ಅಲ್ಲಿ ಆರು ಮತಗಳ ಅಂತರದಿಂದ ನಾವು ಗೆದ್ದಿದ್ದೇವೆ ಪಕ್ಷ ನನಗೆ ಎಲ್ಲ ಕೊಟ್ಟಿದೆ ಪಕ್ಷ ನನಗೆ ಇವಾಗ 1900 ಏಳರಲ್ಲಿ ನನ್ನನ್ನು ಪುರಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವಾಗ ನನಗೆ ಬಿ ಫಾರಂ ಕೊಟ್ಟು ಪಕ್ಷ ನನ್ನನ್ನು ನಿಲ್ಲಿಸಿತ್ತು 2007 ನನಗೆ ಕಾಂಗ್ರೆಸ್ 2000 ಇಸ್ವಿಯಲ್ಲಿ ನನ್ನನ್ನು ಯು ಕಾಂಗ್ರೆಸ್ ಅಧ್ಯಕ್ಷನನ್ನ ಕೂಡ ಮಾಡಿದೆ ಕಾಂಗ್ರೆಸ್ ಪಕ್ಷ ಜಮೀನ್ದಾರರ ಕುಟುಂಬ ಮುಳಬಾಗಲ ತಾಲೂಕಲ್ಲಿ ಗೇಟ್ ಗಂಟಲಪ್ಪನವರ ಫ್ಯಾಮಿಲಿ ಅಂತಂದ್ರೆ ಜಮೀನ್ದಾರರ ಕುಟುಂಬ ನಮ್ಮದೂನು ನನ್ನ ಮನೆಯಲ್ಲಿ ಬಾಡಿಗೆಗೆ ಇರತಕ್ಕಂತ ಅಮೃಷನ್ ಅವರಿಗೆ ಅವರು ಟಿಕೆಟ್ ಕೊಟ್ಟರು ಆದರೆ ಆ ಸಂದರ್ಭದಲ್ಲಿ 2008 ರಲ್ಲಿ ಆ ಸಂದರ್ಭದಲ್ಲಿ ನಾನು ಪಕ್ಷವನ್ನು ಬಿಟ್ಟಿಲ್ಲ ನಾನು ಸತತವಾಗಿ 2008 ರಿಂದ 2013 2018 ಈ ಮೂರು ಟರ್ಮ್ ಏನು ಇದು ರಿಸರ್ವೇಷನ್ ಆಗಿತ್ತು ಈ ರಿಸರ್ವೇಷನ್ ಅಲ್ಲಿ ನಾನು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ನನಗೆ ಅವಕಾಶ ಸಿಗ್ತಾ ಇಲ್ಲ ಈಗ ನೀನೇ ನಾಮಿನೇಷನ್ ಹಾಕಿದೀಯಾ ಈ ನಾಮಿನೇಷನ್ ವಿತ್ಡ್ರಾ ಮಾಡ್ಕೋ ಮುಂದೆ ಅವಕಾಶ ಸಿಗ್ತದೆ ಅಂತ ಹೇಳಿ ನನ್ನನ್ನು ಕರೆದು ನೀನು ಬಾ ಜೆಡಿಎಸ್ ಪಕ್ಷಕ್ಕೆ ಹೋಗ್ಬಿಡೋಣ ನಮಗೆ ಬೇಡ ಕಾಂಗ್ರೆಸ್ ಏನು ಕೊಟ್ಟಿದೆ ನಮಗೆ ನಾನು 89 ರಲ್ಲಿ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದಿದ್ದೇನೆ 89 ರಿಂದ 2023 ರವರೆಗೂ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿತಾ ಇದ್ದೇನೆ ಎಂತ ಕಹಿ ಘಟನೆಗಳು ನಡೆದರೂ ನನಗೆ ಈಗ ಬುಲೆಟ್ ನಾನ್ಸನ್ ಅಂತ ಹೆಸರಿದವರು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಪುರಸಭೆ ಸದಸ್ಯರಾಗಿ ಸುಮಾರುದಿಂದ ಇತ್ತೀಚೆಗೆ ನಡೆದಂತಹ ನಗರಸಭೆ ಚುನಾವಣೆಯಲ್ಲಿ ಅತಿ ಕಡಿಮೆ ಮತಗಳಿಂದ ಕೂಡ ಹೇಳಿಕೊಂಡು ಸೋತಿದ್ದಾರೆ ಈಗ ವಿಧಾನಸಭಾ ಚುನಾವಣೆ ಬರ್ತಿದೆ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಮನೆಯಿಂದಲೇ ಒಂದು ಕಾರ್ಯಕ್ರಮ ಅಂದರೆ ಕಾಂಗ್ರೆಸ್ ಪ್ರಚಾರ ಕಾರ್ಯಕ್ರಮ ನಿಮ್ಮ ಮನೆಯಿಂದ ಸ್ಟಾರ್ಟ್ ಆಗಿದೆ ಆ ಮನೆಯಲ್ಲಿ ನೀವು ಇದ್ದರು ನಿಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ಇದ್ದರು ಅವರಿಂದಲೇ ಪ್ರಚಾರ ಆಯಿತು ಅಂತ ಇತ್ತೀಚೆಗೆ ಕೆಲವು ಫೋಟೋಗಳು ಹೊರದಾಗ್ತಾಯಿದೆ ವಾಟ್ಸಪ್ಪಲ್ಲಿ ತಮ್ಮ ಅವರು ಜೆ ಡಿ ಎಸ್ ಸೇರಿದ್ದಾರೆ ಇದರ ಸ್ಪಷ್ಟೀಕರಣ ಇವರು ಕಾಂಗ್ರೆಸ್ ಸೇರಿದ್ದಾರೆ ಕಾಂಗ್ರೆಸ್ಸಲ್ಲಿದ್ದಾರ ಜೆ ಡಿ ಎಸ್ ಇಲ್ಲಿದ್ದಾರೆ ಅಂತ ಜನ ಗೊಂದಲದಲ್ಲಿದ್ದಾರೆ ನೀವೇನು ಸ್ಪಷ್ಟೀಕರಣ ಕೊಡ್ತೀರಾ ಸರ್ ಇವಾಗ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ನಿಷ್ಠನೋ ಅಂತ ಹೇಳೋದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೇನೆ ಈ ಕ್ಷೇತ್ರ ನಾನು 1989 ರಲ್ಲಿ ಕಾಂಗ್ರೆಸ್ಸಿನ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದಿದ್ದೇನೆ ಅಂದಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ 89 ರಲ್ಲಿ ಎಂ ವೆಂಕಟಪ್ಪನವರಿಗೆ ನಾನು ದುಡಿದಿದ್ದೇನೆ ಎಂ ವೆಂಕಟಪ್ಪನ ಗರಡಿಯಲ್ಲಿ ಪಳಗಿದ್ದೇನೆ ಈ ಮತ್ತೆ 1994 ರಲ್ಲೂ ನಾನು ಎಂ ವೆಂಕಟಪ್ಪನ ದುಡಿದಿದ್ದೇನೆ ಮತ್ತೆ 1999 ಚುನಾವಣೆ ಆದಾಗ ಎಂ ವೆಂಕಟಪ್ಪನು ಸ್ಪೀಕರ್ ಆಗಿ ಆಯ್ಕೆ ಆಗಿದ್ದಾರೆ ಮುಳಬಾಗಲಲ್ಲಿ ಮುಳಬಾಗಲ ಶಾಸಕರಾಗಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಸ್ಪೀಕರ್ ಆಗಿ ಆಯ್ಕೆ ಆಗಿದ್ರು ತದನಂತರ ಅವರು 2003 ರಲ್ಲಿ ನನ್ನನ್ನು ನಾಮನಿರ್ದೇಶನ ಪುರಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ರು ಅವರು ಎಂ ವೆಂಕಟಪ್ಪನವರು 2003 ರಿಂದ ಇಂದಿನ 2019 ರವರೆಗೆ ನಾನು ಕಂಟಿನ್ಯೂಸ್ ಆಗಿ ಪುರಸಭಾ ಸದಸ್ಯನ ಪುರಸಭಾ ಸದಸ್ಯನಾಗಿ ನಗರಸಭಾ ಸದಸ್ಯನಾಗಿ ಈ ವಾರ್ಡ್ ಅಲ್ಲಿ ನನ್ನನ್ನು ಜನ ಆಯ್ಕೆ ಮಾಡಿದ್ದಾರೆ ನಾನು ಮಾಡಿರೋ ಅಭಿವೃದ್ಧಿ ಕೆಲಸಗಳ ಆಧಾರದ ಮೇಲೆ ಆಯ್ಕೆ ಮಾಡಿದ್ದಾರೆ 2019 ರವರೆಗೂ ಮತ್ತೆ 2019 ರಲ್ಲಿ ಏನಾಯಿತು ಈ ವಾರ್ಡು ಬಿಸಿಎಂಎ ರಿಸರ್ವೇಷನ್ ಆಯಿತು ಸರಿ ಬಿಸಿಎಂಎ ರಿಸರ್ವೇಷನ್ ಆದಮೇಲೆ ನಾನು ಈ ವಾರ್ಡ್ ಬಿಟ್ಟು ಪಕ್ಕದಲ್ಲೇ ಇರತಕ್ಕಂತ ಹೊಸ ಎಡಿ ಕಾಲೋನಿ ವಾರ್ಡ್ ನಂಬರ್ 5 ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮ ಧರ್ಮಪತ್ನಿ ಅವರನ್ನು ನಿಲ್ಲಿಸಿದ್ದೀನಿ ಅಲ್ಲಿ ಅಲ್ಲಿ ಕಾಮನ್ ವೋಟರ್ಸ್ ಏನು ಕಾಮನ್ ವೋಟರ್ಸ್ ಇಎಂ ಇದೆ ಇಎಂ ಅಲ್ಲಿ ಆರು ಮತಗಳ ಅಂತರದಿಂದ ನಾವು ಗೆದ್ದಿದ್ದೇವೆ ಮತ್ತೆ ಪೋಸ್ಟಲ್ ಬ್ಯಾಲೆಟ್ ಏನು ಆಫೀಷಿಯಲ್ ಬ್ಯಾಲೆಟ್ ಪೋಸ್ಟಲ್ ಬ್ಯಾಲೆಟ್ ಇದೆ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ 4 ಮತಗಳ ಅಂತರದಿಂದ ಅಲ್ಲಿ ಸೋತಿದ್ದೇವೆ ವಾರ್ಡ್ ನಂಬರ್ 5 ಹೊಸಹಳ್ಳಿ ಕಾಲೋನಿಯಲ್ಲಿ ಸೋತಿದ್ದೇವೆ ಆವಾಗೂ ನನಗೆ ಕಾಂಗ್ರೆಸ್ ಪಕ್ಷ ಬಿ ಫಾರಂ ಕೊಟ್ಟು ನನ್ನನ್ನು ಅಲ್ಲಿ ನಿಲ್ಲಿಸಿತ್ತು ವಾರ್ಡ್ ನಂಬರ್ 5 ರಲ್ಲಿ ಪಕ್ಷ ನನಗೆ ಎಲ್ಲ ಕೊಟ್ಟಿದೆ ಪಕ್ಷ ನನಗೆ ಇವಾಗ 1900 ಈ 2000
ಏಳರಲ್ಲಿ ನನ್ನನ್ನು ಪುರಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವಾಗ ನನಗೆ ಬಿ ಫಾರಂ ಕೊಟ್ಟು ಪಕ್ಷ ನನ್ನನ್ನು ನಿಲ್ಲಿಸಿತ್ತು 2007 ರಲ್ಲಿ ಕಾಂಗ್ರೆಸ್ ಪಕ್ಷ ನನ್ನ ಕಾಂಗ್ರೆಸ್ 2000 ಇಸ್ವಿಯಲ್ಲಿ ನನ್ನನ್ನು ಯು ಕಾಂಗ್ರೆಸ್ ಅಧ್ಯಕ್ಷನನ್ನ ಕೂಡ ಮಾಡಿದೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ನನಗೆ ಎಲ್ಲ ಕೊಟ್ಟಿದೆ ಆದರೆ 2008 ರಲ್ಲಿ ಈ ಕಾನ್ಸ್ಟಿಟ್ಯೂನ್ಸಿ ರಿಸರ್ವ್ ಆದಾಗ ಆಗ ನಾನು ಬಿ ಫಾರಂ ಗೆ ಟ್ರೈ ಮಾಡಿದೆ ಆಗ ನಾನು ಯು ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ ಸದ್ಯಕ್ಕೆ 2008 ರಲ್ಲಿ ನಾನು ಯು ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ ಆಗ ನಾನು ಬಿ ಫಾರಂ ತಪ್ಪಾಯಿತು ಇವಾಗ ನಮ್ಮದು ಜಮೀನ್ದಾರರ ಕುಟುಂಬ ಮುಳಬಾಗಿಲು ತಾಲೂಕಲ್ಲಿ ಗೇಟ್ ಗಂಟಲಪ್ಪನವರ ಫ್ಯಾಮಿಲಿ ಅಂತಂದ್ರೆ ಜಮೀನ್ದಾರರ ಕುಟುಂಬ ನಮ್ಮದುನು ನಾವು ಆ ಕಾಲದಿಂದಲೂ ನಾವು ಜಮೀನ್ದಾರರೇ ಅಂತದು ನನ್ನ ಮನೆಯಲ್ಲಿ ಬಾಡಿಗೆಗೆ ಇರತಕ್ಕಂತ ಅಮೃಷನ್ ಅವರಿಗೆ ಅವರು ಟಿಕೆಟ್ ಕೊಟ್ಟರು ಆದರೂ ಆ ಸಂದರ್ಭದಲ್ಲಿ 2008 ರಲ್ಲಿ ಆ ಸಂದರ್ಭದಲ್ಲಿ ನಾನು ಪಕ್ಷವನ್ನು ಬಿಟ್ಟಿಲ್ಲ 2008 ರಲ್ಲಿ ನಾನು ಆವಾಗಲೂ ಪಕ್ಷಕ್ಕೆ ದುಡಿದಿದ್ದೇನೆ ಅಮೃಷ್ ಅವರು ಕೆಲಸ ಮಾಡಿದ್ದೇನೆ ಪಕ್ಷಕ್ಕೆ ದುಡಿದಿದ್ದೇನೆ ಲಾಸ್ಟ್ ಇಯರ್ 2018 ಕಾಂಗ್ರೆಸ್ ಅಲ್ಲಿ ಘೋಷಣೆ ಮಾಡಿತು ಏನೋ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೊತ್ತೂರು ಮಂಜುನಾಥ್ ಅವರಿಗೆ ನಾವು ಬಿ ಫಾರಂ ಕೊಟ್ಟಿದ್ದೀವಿ ಆದರೂ ಅವರು ಬಿ ಫಾರಂ ನಾವು ರಿಜೆಕ್ಟ್ ಆದರ ಕಾರಣದಿಂದ ನಾಗೇಶ್ ಅವರನ್ನು ನಾವು ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೀವಿ ಅಂತ ಹೇಳಿ ಕೆಪಿಸಿಸಿ ವತಿಯಿಂದ ನಾವು ಸುತ್ತೋಲೆ ಬಂದಾಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ಕೊಟ್ಟು 2018 ರಲ್ಲಿ ನಾಗೇಶ್ ಅವರಿಗೆ ದುಡಿದಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷದ ಆದೇಶದ ಮೇಲೆ ನಾಗೇಶ್ ಅವರಿಗೂ ದುಡಿದಿದ್ದೀವಿ ಈಗ 2023 ರಲ್ಲೂ ನಾನು ಕೆಪಿಸಿಸಿ ಗೆ 1 ಲಕ್ಷ ರೂಪಾಯಿ ಏನು ಅವರು ಡಿಪಾಸಿಟ್ ಮಾಡಬೇಕು ಅಂತ ಹೇಳಿದ್ರು ಅದನ್ನ ಕಟ್ಟಿದ್ದೀನಿ ಆರ್ಜಿ ಅನ್ನು ಹಾಕಿದ್ದೀನಿ ಕೆಪಿಸಿಸಿ ಗೆ ನಾನು ಸತತವಾಗಿ 2008 ರಿಂದ 2013 2018 ಈ ಮೂರು ಟರ್ಮ್ ಏನು ಇದು ರಿಸರ್ವೇಷನ್ ಆಗಿತ್ತು ಈ ರಿಸರ್ವೇಷನ್ ಅಲ್ಲಿ ನಾನು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ನನಗೆ ಅವಕಾಶ ಸಿಗ್ತಾ ಇಲ್ಲ ಈಗ 2023 ರಲ್ಲಾದರೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು ಕೆಪಿಸಿಸಿ ಗೆ ಅರ್ಜಿ ಹಾಕಿದ್ದೀನಿ ಮತ್ತೆ ಚಿತ್ರದುರ್ಗದಲ್ಲಿ ಏನು ಐಕ್ಯತಾ ಸಮಾವೇಶ ನಡೆಯಿತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಐಕ್ಯತಾ ಸಮಾವೇಶ ನಡೆಯಿತು ಆ ಸಮಾವೇಶಕ್ಕೆ ನಾನು ಇಲ್ಲಿಂದ ಬಸ್ಸುಗಳನ್ನು ಮಾಡ್ಕೊಂಡು ಕಾರ್ಯಕರ್ತನೆಲ್ಲ ಕರ್ಕೊಂಡು ಹೋಗಿ ಆ ಸಮಾವೇಶವನ್ನು ಯಶಸ್ವಿ ಮಾಡೋದು ಕೂಡ ನಾನು ಸಹಕಾರ ಮಾಡಿದ್ನಿ ಈಗ 2023 ರಲ್ಲಿ ನನಗೆ ಅವಕಾಶ ಮಾಡ್ಕೊಡಿ ಅಂತ ಕೇಳಿದ್ನಿ ಸಾಮಾಜಿಕ ನ್ಯಾಯದ ಅಡಿ ಇಲ್ಲ ಫಸ್ಟ್ ಟೈಮ್ ಎಸ್ಸಿ ಲೆಫ್ಟ್ ಆಗಿದೆ ಮತ್ತೆ ಸ್ಪರ್ಶ ಜನಾಂಗ ಕೊತ್ತೂರು ಮಂಜುನಾಥ 2013 ರಲ್ಲಿ ಕೊತ್ತೂರು ಮಂಜುನಾಥ್ ಕೊಟ್ಟಿದ್ದಾರೆ 2018 ರಲ್ಲಿ ರೈಟ್ ಕಮ್ಯುನಿಟಿಗೆ ಅವರು ಕೊಟ್ಟಿದ್ದಾರೆ 2023 ರಲ್ಲಿ ಸ್ಪರ್ಶ ಜನಾಂಗ ಭೋವಿ ಜನಾಂಗ ಕೊಟ್ಟಿದ್ದಾರೆ ಇವಾಗ ಮುಂದೆ 2000 ಮುಂದೆ ಬರ್ತಕ್ಕಂತ ವಿಧಾನಸಭಾ ಚುನಾವಣೆ ಏನಿದೆ ಆ ಚುನಾವಣೆಯಲ್ಲಿ ಮತ್ತೆ ರಿಪೀಟ್ ಆಗ್ತದೆ ಇದು ಪರಿಶಿಷ್ಟ ಜಾತಿ ಲೆಫ್ಟ್ ಗೆ ಕೊಡುವಂತ ಅವಕಾಶ ಸಿಗ್ತದೆ ಈಗ ನೀನೇ ನಾಮಿನೇಷನ್ ಹಾಕಿದೀಯಾ ಈ ನಾಮಿನೇಷನ್ ವಿತ್ಡ್ರಾ ಮಾಡ್ಕೋ ಮುಂದೆ ಅವಕಾಶ ಸಿಗ್ತದೆ ಅಂತ ಹೇಳಿ ನಮ್ಮ ಪಕ್ಷದ ಮುಖಂಡರು ಹೇಳಿದಾಗ ಕೆಎಚ್ ಪುನಪ್ಪನವರು ಆಗಬಹುದು ಬ್ಲಾಕ್ ಅಧ್ಯಕ್ಷರುಗಳು ಇಲ್ಲಿ ರಾಮಲಿಂಗ ರೆಡ್ಡಿ ನೀಲಕಂಠೇಗೌಡರು ಆಗಬಹುದು ನಮ್ಮ ಟೌನ್ ಬ್ಲಾಕ್ ಅಧ್ಯಕ್ಷರಾದಂತ ಅಮಾನುಲ್ಲಾ ಅವರು ಇವರು ಈ ನನಗೆ ತಿಳಿಸಿದಾಗ ಮುಂದೆ ಅವಕಾಶ ಸಿಗ್ತದೆ ಇನ್ನ ಒಂದು ಟರ್ಮ್ ರಿಸರ್ವೇಷನ್ ಇರ್ತದೆ ಇದು ಅದರಿಂದ ಮುಂದೆ ಏನು ಎಡಗೈ ಜನಾಂಗಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಅಲ್ಲಿವರೆಗೂ ಕಾಯಿ ಸುಮ್ಮನೆ ಯಾಕೆ ಅಂತ ಹೇಳಿ ನನಗೆ ಹೇಳಿ ಇವಾಗ ನೀನು ಹಾಕಿರೋ ನಾಮಪತ್ರವನ್ನು ಹಿಂಪಡೆದು ನೀನು ಆದಿನಾರಾಯಣಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದಾಗ ನಾನು ಯಾವುದೇ ಕಂಡೀಷನ್ ಆಗದಿರ ಅನ್ಕಂಡೀಷನಲ್ ಆಗು ನನ್ನ ಹೋಗಿ ನನ್ನ ನಾಮಿನೇಷನ್ ನನ್ನ ನಾಮಪತ್ರವನ್ನು ನಾನು ಹಿಂಪಡ್ಕೊಂಡು ಬಂದಿದ್ದೀನಿ ಹಾಕಿರ್ತಕ್ಕಂಥ ನಾಮಪತ್ರವನ್ನು ಹಿಂಪಡ್ಕೊಂಡು ಬಂದಿದ್ದೀನಿ ನನ್ನ ನಾಮಪತ್ರ ಹಿಂಪಡೆದ ಮಾರನೇ ದಿವಸನೇ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ವಿ ಆದಿನಾರಾಯಣನ್ನ ನನ್ನ ಮನೆಗೆ ಕರೆಸಿ ಇಲ್ಲಿನ ಮತದಾರರು ಏನಿದ್ದಾರೆ ವಾರ್ಡ್ ನಂಬರ್ 6 ರ ಮತದಾರರು ಮತ್ತು ನಾಯಕರು ಕಾಂಗ್ರೆಸ್ ಪಕ್ಷದ ನಾಯಕರು ಇವರನ್ನೆಲ್ಲ ಇಲ್ಲಿ ಕರೆಸಿ ಇವರ ಮುಖೇನ ಅವರಿಗೆ ಆದಿನಾರಾಯಣರವ್ರಿಗೆ ಆಶ್ವಾಸನೆ ಕೊಟ್ಟು ನಿಮಗೆ ಅವಕಾಶ ಸಿಕ್ಕಿದೆ ನೀವು ಗೆದ್ಕೊಂಡು ಬನ್ನಿ ನಾವು ಸಹಾಯ ಮಾಡ್ತೀವಿ ಅಂತೇಳಿ ನಾವು ಅವ್ರಿಗೆ ಅವಕಾಶ ಕೊಟ್ಟು ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತೇಳಿ ಮತದಾರರ ಮುಖೇನ ಅವರಿಗೆ ಆಶ್ವಾಸನೆ ಕೊಟ್ಟು ಅವ್ರನ್ನ ಇಲ್ಲಿ ಕರೆಸಿ ಮಾತಾಡಿಸಿ ಇಲ್ಲಿಂದ ಅವ್ರನ್ನ ಕಳಿಸಿದ್ದೀನಿ
ಅಭ್ಯರ್ಥಿ ಆದಿನಾರಾಯಣ ಅಂತ ಘೋಷಣೆ ಆಗಿದೆ ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ಏನು ಕೊಟ್ಟಿದ್ದಾರೆ ಆ ಅಭ್ಯರ್ಥಿ ಪರವಾಗಿ ನಾನು ಎಲ್ಲಾ ಹಳ್ಳಿಗಳಲ್ಲೂ ಅಭ್ಯರ್ಥಿ ಎಲ್ಲೆಲ್ಲ ಹೋಗ್ತಾ ಇದ್ದಾರೆ ಅವರ ಜೊತೆಯಲ್ಲೇ ನಾನು ವೇದಿಕೆಯನ್ನು ಹಂಚಿಕೊಂಡಿದ್ದೇನೆ ಅವರ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡಿದ್ದೇನೆ ಅವರ ಜೊತೆಯಲ್ಲೇ ನಾನು ಎಲ್ಲಾ ಹಳ್ಳಿಗಳನ್ನ ಹಳ್ಳಿಗಳಲ್ಲಿ ನಾನು ಸುತ್ತಾಡ್ತಾ ಇದ್ದೇನೆ ಅವರ ಜೊತೆಯಲ್ಲಿ ಈಗ ಕೆಲವು ವಾಟ್ಸ್ಆಪ್ ಗಳಲ್ಲಿ ನಿಮ್ಮ ತಮ್ಮನಾದಂತವರು ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತ ಕೆಲವು ಅದಕ್ಕೆ ತಾವೇನು ಸ್ಪಷ್ಟನೆ ಸರ್ ಇವಾಗ ಹೊಸ ಎಡಿ ಕಾಲೋನಿಯಲ್ಲಿ ಏನು 2019 ರಲ್ಲಿ ಚುನಾವಣೆ ನಡೆಯಿತು ಆವಾಗ ನನಗೂ ಮತ್ತೆ ನವೀನ್ ಅನ್ನೋರಿಗೂ ಆ ಚುನಾವಣೆ ನಡೆದಿತ್ತು ಆ ಚುನಾವಣೆಯಲ್ಲಿ 4 ಮತಗಳ ಅಂತರದಿಂದ ನಾವು ಸೋತಿದ್ದು ನಾವು ಸೋಲಬೇಕು ಅಂತಂದ್ರೆ ಅದಕ್ಕೆ ಬೇರೆ ಬೇರೆ ಏನೇನೋ ಕಾರಣಗಳು ಇದ್ದಾವೆ ಆಯ್ತು ಅವರು ಗಣೆ ಬರ ಇದೆ ಅವರು ಗೆದ್ದಿದ್ದಾರೆ ನಾವೇನು ಮಾಡಕಾಗುತ್ತದೆ ಅಂತ ಹೇಳಿ ನಾನು ಸುಮ್ಮನೆ ಇದ್ದು ಹೋಗಿದೆ ಅದನ್ನ ನಾನು ಮರೆತು ಹೋಗಿದೆ 2019 ರಲ್ಲಿ ನಡೆದಿರತಕ್ಕಂತ ಘಟನೆ ನಾನು ಮರೆತು ಹೋಗಿದೆ ಆ ಚುನಾವಣೆಯನ್ನು ನಾನು ಮರೆತು ಹೋಗಿದೆ ಏನೋ ನಾವು ಚುನಾವಣೆ ಪ್ರಚಾರ ಮಾಡೋದರಲ್ಲೇ ಏನೋ ಲೋಪದೋಷ ಆಗಿರಬಹುದು ಅದರಿಂದ ನಾವು ಸೋತಿದ್ದೇವೆ 4 ಮತಗಳ ಅಂತರದಿಂದ ಅಂತ ಹೇಳಿ ನಾನು ಅದನ್ನು ಮರೆತು ಹೋಗಿದೆ ಈಗ ಆ ಕಾಂಗ್ರೆಸ್ ಪಕ್ಷಕ್ಕೆ ಆ ಕಾಂಗ್ರೆಸ್ ಪಕ್ಷದವರು ಇವಾಗ ನಮ್ಮದೇ ಆದಂತ ಪಕ್ಷದವರು ನಮ್ಮ ಪಕ್ಷದವರು ನವೀನ್ ಮನೆಗೆ ಹೋಗಿದ್ದಾರೆ ನವೀನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡಿದ್ದಾರೆ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಳ್ಳುವಾಗ ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಲ್ಲಿ ಸ್ಪರ್ಧಿಸಿ ನವೀನ್ ಅವರ ಧರ್ಮಪತ್ನಿ ಅವರ ಮೇಲೆ ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 4 ಮತಗಳ ಅಂತರದಿಂದ ನಾನು ಸೋತಿರೋದು ನನ್ನ ಗಮನಕ್ಕೆ ಬರ್ದಿರಾ ನನಗೊಂದು ಮಾತನ್ನು ತಿಳಿಸಿದಿರಾ ಕಾಂಗ್ರೆಸ್ ಪಕ್ಷದವರು ಹೋಗಿ ಅಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಯಾರೋ ಇರಬಹುದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹೋಗಿ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ನವೀನ್ ಅವರನ್ನ ಬರಮಾಡ್ಕೊಂಡಿದ್ದಾರೆ ನನಗೆ 5 ಜನ ಅಂತಮ್ಮಂದ್ರು ನನ್ನ ತಮ್ಮಂದ್ರು ಇಲ್ಲ ನಾನು ದೊಡ್ಡವನು ಇರಿನೋ ನನಗೆ 4 ಜನ ನನಗಿನ್ನ ಚಿಕ್ಕವರು ಇದ್ದಾರೆ ಇವರೆಲ್ಲ ಆ ಚುನಾವಣೆಯಲ್ಲಿ ಕಷ್ಟಪಟ್ಟು ದುಡಿದು ಗೆಲ್ಲಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಆ 4 ಕೋಟಲ್ ಸೋತಿದ್ದೀವಿ ಅವರು ಏನು ಅವಾಗ ನನ್ನ ತಮ್ಮಂದ್ರು ಇಲ್ಲ ಏನು ಅವರನ್ನ ಕರ್ಕೊಂಡ್ರು ನವೀನ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡ್ಕೊಂಡಿದ್ದಾರೆ ನಿಮಗೆ ತಿಳಿಸಿದ್ರ ವಿಚಾರ ನಿಮ್ಮ ಗಮನಕ್ಕೆ ತಂದ್ರ ಅಂತ ನಾನು ಕೇಳಿದ್ರು ಇಲ್ಲಪ್ಪ ನನಗೆ ಯಾರು ತಿಳಿಸಿಲ್ಲ ನನಗೆ ಯಾರು ವಿಚಾರ ನನಗೆ ತಿಳಿಸಿಲ್ಲ ನನಗೆ ಗೊತ್ತಿಲ್ಲ ಆ ವಿಚಾರ ಅಂತ ನಾನು ನನ್ನ ತಮ್ಮಂದ್ರಿಗೆ ಹೇಳಿದೆ ಆಮೇಲೆ ಕಾಲಕ್ರಮೇಣ ಆಮೇಲೆ ಏನಾಯ್ತು ದಿನ ಪ್ರತಿದಿನನೂ ನಮ್ಮ ಮನೆಯಲ್ಲಿ ಏನು ಇವಾಗ ನಮ್ಮ ಪರಿಸ್ಥಿತಿ ಏನು ಆತನ ಇವರು ಕರ್ಕೊಂಡಿದ್ದಾರೆ ನಾವು ಏನು ಮಾಡಬೇಕು ಮುಂದೆ ಅಂತ ಹೇಳಿ ಇವರು ನನ್ನ ತಮ್ಮಂದ್ರು ಹೇಳ್ತಾ ಇದ್ರು ಸರಿ ಇದಪ್ಪ ನಾನು ವಿಚಾರಿಸ್ಕೊಳ್ತೀನಿ ಅಂತ ಹೇಳಿ ನಾನು ಕೇಳಿದೆ ಅವರನ್ನ ಅವರು ನನಗೆ ಸರಿಯಾದ ಉತ್ತರ ಕೊಟ್ಟಿಲ್ಲ ಯಾಕೆ ನವೀನ್ ಕರ್ಕೊಂಡ್ರಿ ನವೀನ್ ಅವಶ್ಯಕತೆ ಏನಿತ್ತು ಅಲ್ಲಿ ಅನ್ನೋದನ್ನ ಅವರು ನನಗೆ ಸ್ಪಷ್ಟೀಕರಣ ಅದರ ಸ್ಪಷ್ಟೀಕರಣ ನಾನು ಎಷ್ಟೇ ಸಲ ಕೇಳಿದ್ರೂ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ನನಗೆ ಬಂದಿಲ್ಲ ಸರಿ ಆಯಿತು ಏನೋ ಆಗಿದಾಗ ಹೋಗಿದೆ ಪಕ್ಷದಿಂದ ನಾನು ಅವತ್ತಿಂದ ನಾನು 33 ವರ್ಷಗಳಿಂದ ನಿಷ್ಠನಾಗಿ ಪಕ್ಷಕ್ಕೆ ನಾನು ದುಡಿತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಪಕ್ಷ ಬದಲಾವಣೆ ಮಾಡೋದು ಬೇಡ ಅಂತ ಹೇಳಿ ನನ್ನ ತಮ್ಮಂದ್ರಿಗೆಲ್ಲ ಹೇಳಿದೆ ಅದರಲ್ಲಿ ನನ್ನ 4 ಜನ ತಮ್ಮಂದ್ರಲ್ಲಿ 3 ಜನ ನನ್ನ ತಮ್ಮಂದ್ರನ್ನು ಒಪ್ಪಿಕೊಂಡು ಸರಿ ಆಯ್ತಣ್ಣ ನಿನ್ನ ಇಷ್ಟ ನೀನು ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿಯೋಗಿದ್ರೆ ಮುಂದುವರಿ ನಾವೆಲ್ಲ ನಿಮ್ಮ ಸಹಕಾರ ಕೊಡ್ತೀರಿ ಅಂತ ಹೇಳಿ ಹೇಳಿದ್ರು ಅದರಲ್ಲಿ ಒಬ್ಬನೇ ಒಬ್ಬನ ತಮ್ಮ ಆತನು ಅಡ್ವೊಕೇಟ್ ಕೃಷ್ಣಮೂರ್ತಿ ಅಂತ ಹೇಳಿ ಆತನು ಇಲ್ಲ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತ ಕೆಲಸ ನಾನು ಯಾವತ್ತೂ ಮಾಡಲ್ಲ ಯಾವುದೇ ಕಾರಣಕ್ಕೂ ನವೀನ್ ಇರೋ ಜಾಗದಲ್ಲಿ ನಾನು ಕೆಲಸ ಮಾಡೋಕೆ ಆಗಲ್ಲ ಅಂತ ಹೇಳಿ ಹೇಳಿದ ಆ ಕೃಷ್ಣಮೂರ್ತಿ ಅನ್ನುವನು ಆ ವಾರ್ಡ್ ನಂಬರ್ 5 ರಲ್ಲಿ ವರ್ಚಸ್ ಇಟ್ಕೊಂಡಿದ್ದಾನೆ ಹುಡುಗರು ಕಾರ್ಯಕರ್ತರು ಆತಂದೇ ಆದಂತ ಒಂದು ಕಾರ್ಯಕರ್ತರ ಪಡೆ ಇಟ್ಕೊಂಡಿದ್ದಾನೆ ಆತನು ಕೃಷ್ಣಮೂರ್ತಿ ಅನ್ನುವನು ಕಾಂಗ್ರೆಸ್ ಪಕ್ಷಕ್ಕೆ ನಿನ್ನ ಜೊತೆಯಲ್ಲಿ ಬಂದು ಈಗ ನಾನು ನವೀನ್ ಜೊತೆಯಲ್ಲಿ ಬಂದು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಕಡಾಖಂಡಿತವಾಗಿ ಹೇಳಿದ್ನು ಮನೆಯಲ್ಲಿ ಮಾತುಕತೆಗಳು ನಡೆದವು ಹಲವಾರು ರೀತಿ ನಾನು ಅದ ಆತನನ್ನ ಸಂಜಾಯಿಸಿ ಮಾಡಿ ಇಲ್ಲ ಭವಿಷ್ಯತ್ ಇದೆ ಕಾಂಗ್ರೆಸ್ ಅಲ್ಲಿ ಈ ತರ ಮಾಡೋದು ಬೇಡ ಅಂತ ಹೇಳಿ ನಾನು ಎಷ್ಟೇ ಹೇಳಿದ್ರೂ ಆತನು ಇಲ್ಲ ನಾನು ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ಕೆಲಸ ನಾನು ಮಾಡಲ್ಲ ನಾನು ಯಾವುದೇ ಕಾರಣಕ್ಕೂ ನಾನು ಆತ್ನಿರೋ ಕಡೆ ಇರಲ್ಲ ನವೀನ್ ಇರೋ ಕಡೆ ಅಂತ ಹೇಳಿ ಆತ್ನು ನಾನು ಜೆಡಿಎಸ್ ಪಕ್ಷಕ್ಕೆ ಹೋಗ್ತೀನಿ ಅಂತನ್ನು ನನ್ನನ್ನು ಕರೆದು ನೀನು ಬಾ ಜೆಡಿಎಸ್ ಪಕ್ಷಕ್ಕೆ ಹೋಗ್ಬಿಡೋಣ ನಮಗೆ ಬೇಡ ಕಾಂಗ್ರೆಸ್ ಏನು ಕೊಟ್ಟಿದೆ ನಮಗೆ 33 ವರ್ಷಗಳ ನಿನ್ನ ಕಾಂಗ್ರೆಸ್ ಪಕ್ಷದಲ್ಲಿ ನಿನ್ನ ಸರ್ವಿಸ್ಗೆ ನಿನಗೆ ಏನು ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಬೇಡ ಬಂದ್ಬಿಡು ನೀನು ಕೂಡ ಬಂದ್ಬಿಡು ಅಂತ ನನ್ನನ್ನು ಕರೆದ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಬರೋದಕ್ಕಾಗೋದಿಲ್ಲ
ಹಂಗೇನಾದರೂ ಬರಬಹುದಾಗಿದ್ದಿದ್ರೆ 2008ರಲ್ಲಿ ನನ್ನ ಮನೆಯಲ್ಲಿ ಬಾಡಿಗೆ ಇದ್ದವನು ಕೊಟ್ಟಾಗೆ ನಾನು ಬಂದ್ಬಿಡಬಹುದಾಗಿತ್ತು ಪಕ್ಷ ಬಿಟ್ಟು. ಅವತ್ತೇ ಬಂದಿಲ್ಲ, ಇವತ್ತು ಯಾಕೆ ನಾನು ಬರಬೇಕು, ನಾನು ಬರೋದಿಲ್ಲ, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀನಿ, ವಯಸ್ಸು ಆಗ್ತಾ ಇದೆ, ಇನ್ನು ಈ ಸಂದರ್ಭದಲ್ಲಿ ಪಕ್ಷ ಬದಲಾವಣೆಗಳು ಮಾಡ್ಕೊಂಡು ಏನು ಮಾಡಬೇಕು, ಯಾವ ಸಾಧನೆ ಮಾಡಬೇಕು ಬೇಡ, ನಾನು ಇರೋ ಪಕ್ಷದಲ್ಲೇ ನಾನು ಇದ್ದು ಹೋಗ್ತೀನಪ್ಪ, ಸರಿ ನೀನು ಇವಾಗ ನನ್ನ ಮಾತು ಕೇಳಲ್ಲ, ನನ್ನ ಮಾತಿಗೆ ಬೆಲೆ ಇಲ್ಲ, ನನ್ನ ಮಾತಿಗೆ ಗೌರವ ಕೊಡಲ್ಲ ಅಂತಂದರೆ ಆಯಿತು, ನಿನ್ನ ಇಷ್ಟ ಬಂದಾಗ ನೀನು ಮಾಡು ಅಂತ ನಾನು ಹೇಳಿದ್ದೆ. ಆತನು ಹೋಗಿ ಇವಾಗ ಜೆ ಡಿ ಎಸ್ ಪಕ್ಷದಲ್ಲಿ, ಏನು ಮುರಳಿ ಇವರು ಇವರ ನೇತೃತ್ವದಲ್ಲಿ ಆತನು ಜೆ ಡಿ ಎಸ್ ಪಕ್ಷಕ್ಕೆ ಇವತ್ತೇನು ಸೇರ್ಕೊಂಡಿದ್ದಾನೆ ಅಂತ ಗೊತ್ತಾಯಿತು, ಸೇರ್ಕೊಂಡಿದ್ದಾರೆ ಅಂತ. ಆದರೂ ಆತನ ಎಲ್ಲೇ ಹೋದ್ರೂ ನಾನು 89ರಲ್ಲಿ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದಿದ್ದೇನೆ, 89ರಿಂದ 2023ರವರೆಗೂ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿತಾ ಇದ್ದೇನೆ. ಎಂಥ ಕಹಿ ಘಟನೆಗಳು ನಡೆದರೂ, ನನಗೆ ಎಷ್ಟೇ ನೋವಾದ್ರೂ ನಾನು ಪಕ್ಷವನ್ನು ಬಿಟ್ಟು ಇದುವರೆಗೂ ನಾನು ಈ ಬೇರೆ ಪಕ್ಷಕ್ಕೆ ಹೋಗಿಲ್ಲ. ಇವತ್ತು ಯಾವುದೇ ಕಾರಣದಿಂದ ನಾನು ಪಕ್ಷ ತ್ಯಜಿಸಲ್ಲ, ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿಯುತ್ತೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಸಾಮಾಜಿಕ ನ್ಯಾಯ ಅಂತೇಳಿ ಏನು ಅಭ್ಯರ್ಥಿಯನ್ನು ಹಾಕಿದ್ದಾರೆ ವಿ ಆದಿನಾರಾಯಣರವರನ್ನು, ಅವರಿಗೆ ನಾನು ಮನಸ್ಸಾವಾಚ ಕರ್ಮಣ ಅವರಿಗೆ ದುಡಿಯೋದಕ್ಕೆ ನಾನು ಸದಾ ಸಿದ್ಧನಿದ್ದೇನೆ. ಅದರ ಜೊತೆಗೆ ಏನು ನಾಗರಾಜ್ ಇದ್ದಾನೆ ಇವಾಗ ಉಪಾಧ್ಯಕ್ಷರು, ನಗರಸಭಾ ಉಪಾಧ್ಯಕ್ಷರಾಗಿ ಆಗಿದ್ದರು ನನ್ನ ಜೊತೆಯಲ್ಲಿ, ಅವರು ನನ್ನ ಜೊತೆಯಲ್ಲಿ 2007ರಿಂದ 2019ರವರೆಗೂ ನನ್ನ ಜೊತೆಯಲ್ಲಿ ಅವರು ನಗರಸಭಾ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ನನಗೂ ಇರತಕ್ಕಂಥ ಒಡನಾಟ, ಆತ್ಮೀಯತೆ, ವಿಶ್ವಾಸ, ಇದಕ್ಕೆ ಬೆಲೆ ಕೊಟ್ಟು ಇದು ಧಕ್ಕೆ ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣದಿಂದ, ನಮ್ಮ ಮಧ್ಯೆ ಇರತಕ್ಕಂಥ ವಿಶ್ವಾಸಕ್ಕೆ ಯಾವುದೇ ಕಾರಣದಿಂದ ಧಕ್ಕೆ ಬರಬಾರ್ದು ಅನ್ನೋ ಕಾರಣದಿಂದ ಇವಾಗ ಏನು ಅವರೂ ನಾಗರಾಜರವ್ರು ಆದಿನಾರಾಯಣರವರು ಕೆಲಸ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಇವಾಗ ಆದಿನಾರಾಯಣಕ್ಕೆ ದುಡಿಯೋದಕ್ಕೆ ನನ್ನ ಸಂಪೂರ್ಣವಾದಂಥ ಸಹಮತ ಇದೆ. ಆದಿನಾರಾಯಣರವರಿಗೆ ನಾನು ಈ 2023ರ ಚುನಾವಣೆಯಲ್ಲಿ ದುಡಿಬೇಕು ಅಂತ, ನಾನು ಕೆಲಸ ಮಾಡಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೇನೆ. ಸರ್, ಈಗ ಮುಂದಿನ ದಿನಗಳಲ್ಲಿ ನಿಮಗೆ ಆಶಾಭಾವನೆ ಇದೆಯಾ ಸರ್, ಕಾಂಗ್ರೆಸ್ ಪಕ್ಷ ನಿಮ್ಗೆ ಒಳ್ಳೆ ಸ್ಥಾನಮಾನ ಇನ್ನಾದರೂ ಸಿಗುತ್ತೆ ಅಂತ ಆಶಾಭಾವನೆ ಇದೆಯಾ? ಕೊಟ್ಟಿದ್ದಾರೆ ನಮ್ಮ ಹೈಕಮಾಂಡು, ಇವಾಗ ನಮ್ಮ ಕೆ ಎಚ್ ಮುನಿಯಪ್ಪನವರು ಹೇಳಿದ್ದಾರೆ ನಮಗೆ, ಲೆಫ್ಟ್ ಕಮ್ಯುನಿಟಿ ಆಯಿತು, ರೈಟ್ ಕಮ್ಯುನಿಟಿ ಆಯಿತು, ಸ್ಟ್ರೈಟ್ ಆಯಿತು, ಸ್ಪರ್ಶ ಜನಾಂಗ ಕೂಡ ಆಗೋಯ್ತು, ಎಲ್ಲ ಆಗಿದೆ. ಇವಾಗ ಅದು ರಿಪೀಟ್ ಆಗ್ತದೆ, ಮತ್ತೆ ಹೇಗೇನು ಲೆಫ್ಟ್ ಕಮ್ಯುನಿಟಿಗೆ ಅವಕಾಶ ಬರ್ತದೆ, ನಿನಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಡ್ತೇವೆ, ನೀನು ತಾಳ್ಮೆಯಿಂದ 3 ಚುನಾವಣೆಗಳಲ್ಲೂ ಕಾದಿದೀಯ, ಈಗ 4ನೇ ಚುನಾವಣೆ ಬಂದಿದೆ, ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಅನ್ನೋದೇ ನನ್ನ ವಾದ ಇತ್ತು. ಆದ್ರೂ ಅನೇಬಲ್ ಸರ್ಕಮ್ಟೆನ್ಸಸ್ ಏನೋ ಆಯಿತು, ಆದಿನಾರಾಯಣರವರು ಸಾಮಾಜಿಕ ನ್ಯಾಯ ಅಡಿಯಲ್ಲಿ ಅವರಿಗೆ ಟಿಕೆಟ್ ಆಗಿದೆ, ಅವರು ನಿಂತಿದ್ದಾರೆ ಇವಾಗ ಅಲ್ಲಿ. ನೀನು ಕೆಲಸ ಮಾಡುವವ್ರ ಪರವಾಗಿ ಮುಂದಿನ ಸಲ ನಿಮಗೆ ಅವಕಾಶ ಮಾಡಿಕೊಡ್ತೇವೆ ಅಂತೇಳಿ ಮುನಿಯಪ್ಪನವರು ಹೇಳಿರೋ ಕಾರಣ, ನಮ್ಮ ನಾಯಕರು ಏನು ಬ್ಲಾಕ್ ಅಧ್ಯಕ್ಷರು, ನಮ್ಮ ಲೋಕಲ್ ಲೀಡರ್ಸು ಇವರೆಲ್ಲ ಹೇಳಿರೋ ಕಾರಣ ನಾನು ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತನಾಗಿರಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ದುಡಿಬೇಕು, ಆದಿನಾರಾಯಣನವರನ್ನ ಗೆಲ್ಲಿಸಬೇಕು ಅನ್ನೋ ತೀರ್ಮಾನ ತಗೊಂಡಿದ್ದೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.